गाइस 2017 ಅಲ್ಲಿ ಒಂದು 14 ಮಾರ್ಕ್ಸ್ ಜಾಬ್ ಕಾಸ್ಟಿಂಗ್ ಕೇಳಿದರೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಇಲ್ಲಿ 14 ಮಾರ್ಕ್ಸ್ 14 ಮಿನಿಟ್ಸ್ ಕಡಿಮೆ ಬರುತ್ತೆ 14 ಮಿನಿಟ್ಸ್ ಗಿಂತಲೂ ಕಡಿಮೆ ಟೈಮ್ ನಲ್ಲಿ ಬರುತ್ತೆ ಇಲ್ಲಿ ಓದ್ ಬಿಡ್ತೀನಿ ನೋಡಿ ಫಸ್ಟ್ ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ರಿಲೇಟಿಂಗ್ ಟು ಫೋರ್ ಜಾಬ್ಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಸರ್ಟೈನ್ ಟೋಟಲ್ ಕಾಸ್ಟ್ ಆಫ್ ಈ ಜಾಬ್ ಅಂಡ್ ಸೆಲ್ಲಿಂಗ್ ಪ್ರೈಸ್ ಆಫ್ ಈ ಜಾಬ್ ಅಸ್ಯೂಮಿಂಗ್ ದಟ್ ಪ್ರಾಫಿಟ್ ಮಾರ್ಕ್ಅಪ್ 25% ಆನ್ ಸೆಲ್ಲಿಂಗ್ ಪ್ರೈಸ್ ಓಕೆನಾ ವರ್ಕ್ಸ್ ಓವರ್ಹೆಡ್ ಸಾರಿ ಮೆಟೀರಿಯಲ್ ವೇಜಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎ ಬಿ ಸಿ ಡಿ ನಾಲ್ಕು ಜಾಬ್ ಕೊಟ್ಟಿದ್ದಾನೆ ವರ್ಕ್ಸ್ ಓವರ್ಹೆಡ್ 50% ಆಫ್ ಪ್ರೈಮ್ ಕಾಸ್ಟ್ ಆಫೀಸ್ ಓವರ್ಹೆಡ್ 20% ಆನ್ ವರ್ಕ್ಸ್ ಕಾಸ್ಟ್ ಇಷ್ಟೇ ಹೇಳ್ಬೋದು ಓಕೆನಾ ಇನ್ನೇನಿಲ್ಲ ಓಕೆನಾ ಈಗ ಏನಪ್ಪಾ ಅಂದ್ರೆ ಒಂದು ಸ್ವಲ್ಪ ಭೂತಾಕಾರವಾಗಿರುತ್ತೆ ಓಕೆನಾ ಇಲ್ಲಿ ನಾನು ಜಾಬ್ ಕಾಸ್ಟ್ ಶೀಟ್ ಅಂತ ಮಾಡ್ತೀನಿ ಏನಿದು ಜಾಬ್ ಕಾಸ್ಟ್ ಶೀಟ್ ಯಾವುದು ಜಾಬ್ ನಂಬರ್ ಎ ಜಾಬ್ ನಂಬರ್ ಬಿ ಜಾಬ್ ನಂಬರ್ ಸಿ ಜಾಬ್ ನಂಬರ್ ಡಿ ಓಕೆನಾ ಇದನ್ನ ಪರ್ಟಿಕ್ಯುಲರ್ಸ್ ಅಂತ ಕರೀತೀವಿ ಕರೀಲ ಸರಿ ಡೈರೆಕ್ಟ್ ಮೆಟೀರಿಯಲ್ ಎಸಪ್ಪ 1600 2400 ಆಮೇಲೆ 2800 ಆಮೇಲೆ ಡೈರೆಕ್ಟ್ ವೇಜಸ್ 800 ಓಕೆನಾ ಮೂರು ಆಡ್ ಮಾಡಿದ್ರೆ ಬರೋದೇನೋ ಪ್ರೈಮ್ ಕಾಸ್ಟ್ ಕರೆಕ್ಟಾ ಇದು ಎಷ್ಟೆಷ್ಟು ಬರುತ್ತೆ ಹೇಳಪ್ಪ 2460 ನೋಡಿ ವರ್ಕ್ಸ್ ಓವರ್ಹೆಡ್ 50% ಆಫ್ ಪ್ರೈಮ್ ಕಾಸ್ಟ್ 50% ಆಫ್ ಇದು ಬರೀ 50% ಆನ್ ಪ್ರೈಮ್ ಕಾಸ್ಟ್ ಮತ್ತೆ ಏನು ಮಾಡಂಗಿಲ್ಲ ಇದರ ಮೇಲೆ 50% ಎಷ್ಟಪ್ಪ 1280 ರುಪೀಸ್ ಇದು 1600 ಇದೆಷ್ಟು ಹೇಳಿ ಇದು 2240 920 ಬಂತ ಬಂತು ಇದನ್ನ ಟೋಟಲ್ ಮಾಡ ಇದನ್ನ ಮಾಡ ಇದನ್ನ ಮಾಡ ಇದನ್ನ ಮಾಡ ಓಕೆನಾ ಇದೇನಿದು ವರ್ಕ್ಸ್ ಕಾಸ್ಟ್ ಕ್ಲಿಯರ್ ಇದಕ್ಕೇನ ಆಡ್ ಮಾಡ್ಬೇಕಪ್ಪ ಆಫೀಸ್ ಓವರ್ಹೆಡ್ ಆಫೀಸ್ ಓವರ್ಹೆಡ್ ಆಫೀಸ್ ಓವರ್ಹೆಡ್ ಏನ್ ಹೇಳ್ತಿದ್ದೀನಪ್ಪ ಅಂದ್ರೆ 20% ಆನ್ ವರ್ಕ್ಸ್ ಕಾಸ್ಟ್ ವರ್ಕ್ಸ್ ಕಾಸ್ಟ್ ಯಾವ್ದಿದೆ ಇಲ್ಲಿದೆ ಇದ್ರ ಮೇಲೆ ಎಷ್ಟಂತೆ 20% ಇದು 960 ಇದು ಇದು ಕರೆಕ್ಟಾ ಅಲ್ಲಿಗೆ ಏನ್ ಬಿತ್ತು ಟೋಟಲ್ ಕಾಸ್ಟ್ ಬಿತ್ತು ಕರೆಕ್ಟ್ ಏನಪ್ಪ ಇದಕ್ಕೇನ್ ಆಡ್ ಮಾಡ್ಬೇಕು ಪ್ರಾಫಿಟ್ ಆಡ್ ಮಾಡ್ಬೇಕು ಕರೆಕ್ಟಾ ಆದ್ರೆ ಒಂದ್ ಪ್ರಾಬ್ಲಮ್ ಏನ್ ಗೊತ್ತಾ ಪ್ರಾಫಿಟ್ ಕಾಸ್ಟ್ ಮೇಲಲ್ಲ ಸೇಲ್ಸ್ ಮೇಲೆ ಕೊಟ್ಟಿದೆ ಒಂದ್ ನಿಮಿಷ ಕೇಳಿಸ್ಕೊತೀರಾ ಈಗ ಪ್ರಾಫಿಟ್ ಸೇಲ್ಸ್ ಮೇಲೆ ಕೊಟ್ಟಿದೆ ಸೇಲ್ಸ್ ಗೊತ್ತಾ ಗೊತ್ತಿಲ್ಲ ಹಾಗಾದ್ರೆ ಇಫ್ ಸೇಲ್ಸ್ ಈಸ್ 100 ರುಪೀಸ್ ವಾಟ್ ಇಸ್ ದ ಪ್ರಾಫಿಟ್ ಯು ವಿಲ್ ಇನ್ಕ್ಲೂಡ್ 25 25 ಕರೆಕ್ಟಾ 25 ಹೋದ್ರೆ ಅಲ್ಲಿಗೆ ಪ್ರಾಫಿಟ್ ಇಷ್ಟು ಎಷ್ಟು ಬರುತ್ತಪ್ಪ ಸಾರಿ ಸೇಲ್ಸ್ ಎಷ್ಟು ಬರುತ್ತಪ್ಪ ಕಾಸ್ಟ್ ಎಷ್ಟು ಬರುತ್ತಪ್ಪ 75 ಕರೆಕ್ಟಾ ಇನ್ನೊಂದ್ಸರಿ ಹೇಳ್ಕೊಡ್ಲ ನೋಡಿ ಇಫ್ ಸೇಲ್ಸ್ ಈಸ್ 100 ಪ್ರಾಫಿಟ್ ಎಷ್ಟಂತೆ 25 ಕಾಸ್ಟ್ ಎಷ್ಟು ಬಿತ್ತು ಹಾಗಾದ್ರೆ ಪ್ರಾಫಿಟ್ ಆನ್ ಕಾಸ್ಟ್ ಇಸ್ ಈಕ್ವಲ್ಸ್ ಟು 25/75 × 100 ಎಷ್ಟು ಬೀಳುತ್ತೆ ಅಂದ್ರೆ 33.33% ಬರುತ್ತೆ ಎಷ್ಟು ಬೀಳುತ್ತೆ
33.33% ಅಂದ್ರೆ 1/3 33.33 ಅಂದ್ರೆ ಒಂದೇ 1/3 ಅಂದ್ರೆ ಒಂದೇ ಹೌದಾ ಈಗ 33.33% ಆನ್ ಕಾಸ್ಟ್ ಅಂತ ಬರೀತೀವಿ ಕ್ಲಿಯರಾ ಕ್ಲಿಯರಾ ಈಗ ಇದರ ಮೇಲೆ ಈಗ ಟೋಟಲ್ ಮಾಡೇ ಇಲ್ಲ ಅಲ್ವಾ ಟೋಟಲ್ ಕಾಸ್ಟ್ 8 10 16 4 सूपर अम्मा नीनो नी सूपर अम्मा करेक्टा इधर मेले 1/3 मार्क्स 33.33 अंदर ಒಂದು 1/3 ಅಂದ್ರೆ ನೋಡಿ 4608 ಡಿವೈಡೆಡ್ ಬೈ 3 ಎಷ್ಟು 1536 ಆಮೇಲೆ 5760 ಡಿವೈಡೆಡ್ ಬೈ 3 ತಗೊಳ್ರಪ್ಪ ಮಾಡ್ರಿ 1920 1920 6922 divided by 3 23 8064 divided by 3 2688 ನೀ ಬೇಗನೆ ಹೇಳಿದ್ರೆ ಬೇಗನೆ ಮುಗಿಯುತ್ತೆ ಅರ್ಥ ಆಯ್ತಾ ಟೋಟಲ್ ಮಾಡಿದ್ರೆ ಸೇಲ್ಸ್ ಬರುತ್ತೆ ಕರೆಕ್ಟಾ ಇಷ್ಟಕ್ಕೆ 14 ಮಾರ್ಕ್ಸ್ ಯೋಚನೆ ಮಾಡಿ ಇದೊಂದು ಈಸಿ ಕಲ್ಸ್ಕೊಳ್ಳಿ ಇದು ಏನಕ್ಕೆ ಮಾಡಿದ್ದೀನಿ ಗೊತ್ತಾ ನಿಮ್ಗೆ ಇಲ್ಲಿ ಈಸಿ ಆಗುತ್ತೆ ಕ್ಯಾಲ್ಕುಲೇಟ್ ಮಾಡೋಕೆ ಆವಾಗ್ಲೇ ಒಂದೇ ಒಂದು ಇತ್ತು ನಾವೇನ್ ಮಾಡಿದ್ವಿ ಇದು ಇದು 100 ಆದ್ರೆ ಹೌದಾ ಇದು 25 ಆದ್ರೆ ಇದು 75 ಅಂತ ಮಾಡಿ 4608 ಡಿವೈಡೆಡ್ ಬೈ 75 ಇಂಟು 25 ಅಂತ ಮಾಡ್ಕೊಳ್ತೀವಿ ಹೌದಾ ಇಲ್ವಾ ಒಂದೇ ಒಂದು ಇದ್ರೆ ಪರವಾಗಿಲ್ಲ ನಾಲ್ಕು ಇದೆ ಅಲ್ವಾ ಅದಕ್ಕೆ ಏನ್ ಮಾಡಿ ಪ್ರಾಫಿಟ್ ಸೇಲ್ಸ್ ಮೇಲಾದ್ರೆ 25% ಕಾಸ್ಟ್ ಮೇಲಾದ್ರೆ 33% ಅರ್ಥ ಆಗ್ತದ್ಯಾ ಸೇಲ್ಸ್ ಮೇಲಾದ್ರೆ ಅಷ್ಟು ಕಾಸ್ಟ್ ಮೇಲಾದ್ರೆ ಇಷ್ಟು ಅಂತ ಮಾಡಿದ್ವಿ ಅರ್ಥ ಆಯ್ತಾ ಬರ್ಕೊ ಗೈಸ್ 2017 ಅಲ್ಲಿ ಓಕೆನಾ ನಮ್ಗೆ ಒಂದು 6 ಮಾರ್ಕ್ಸ್ ಕ್ವಶನ್ ಇದೆ ಕ್ವಶನ್ ನಂಬರ್ 2 ಓದ್ಬಿಡ್ತೀನಿ ದಿ ಫಾಲೋಯಿಂಗ್ ಕಾಸ್ಟ್ ವರ್ ಇನ್ಕರ್ಡ್ ಆನ್ ಜಾಬ್ ನಂಬರ್ 501 ಜಾಬ್ ನಂಬರ್ 501 ಓಕೆನಾ ಮೆಟೀರಿಯಲ್ಸ್ 9014 ವೇಜಸ್ ಡಿಪಾರ್ಟ್ಮೆಂಟ್ ಎಬಿಸಿ 60 ಆರ್ಸು 40 ಆರ್ಸು 20 ಆರ್ಸು ಅಟ್ ದ ರೇಟ್ ಆಫ್ 30 ಪರ್ ಆರ್ 20 ಪರ್ ಆರ್ 50 ಪರ್ ಆರ್ ವೇರಿಯಬಲ್ ಓವರ್ಹೆಡ್ಸ್ ಡಿಪಾರ್ಟ್ಮೆಂಟ್ ಎಬಿಸಿ 12 per hour 30 rupees 20 per hour 30 hour fixed overhead estimated is 40,000 for 2000 hours you are required to find out cost of job number 501 and the price given profit on 25% on shilling price correct ah iga direct material is idappa 9014 rupees idu idike direct wages avuda wages namage ಇಂಡಿವಿಜುವಲ್ ಕೊಟ್ಟಿಲ್ಲ ಅದಕ್ಕೆ ಡಿಪಾರ್ಟ್ಮೆಂಟ್ ಎ ಬಿ ಅಂಡ್ ಸಿ ಡಿಪಾರ್ಟ್ಮೆಂಟ್ ಎ 60 ಅವರ್ಸ್ ಕೆಲಸ ಮಾಡಿದರೆ ಅಟ್ ದ ರೇಟ್ ಆಫ್ 30 ರುಪೀಸ್ 40 ಅವರ್ಸ್ ಕೆಲಸ ಮಾಡಿದರೆ 20 ರುಪೀಸ್ 20 ಅವರ್ಸ್ ಕೆಲಸ ಮಾಡಿದರೆ 50 ರುಪೀಸ್ ಪರ್ ಅವರ್ ಹಾಗಾದ್ರೆ 1800 ಕರೆಕ್ಟ್ ಟೋಟಲ್ 3600 ಕರೆಕ್ಟ್ ಏನಪ್ಪ 12614 ಏನಾಗುತ್ತೆ ಪ್ರೈಮ್ ಕಾಸ್ಟ್ ಬರುತ್ತೆ ಇದಕ್ಕೆ ಏನ್ ಆಡ್ ಮಾಡಬೇಕು ವೇರಿಯಬಲ್ ಓವರ್ ಹೆಡ್ಸ್ ಕರೆಕ್ಟ್ ವೇರಿಯಬಲ್ ಓವರ್ ಹೆಡ್ಸ್ ಡಿಪಾರ್ಟ್ಮೆಂಟ್ ಎ ಬಿ ಅಂಡ್ ಸಿ ಒಬ್ಬೊಬ್ಬರು ಎಷ್ಟು ಗಂಟೆ ಕೆಲಸ ಮಾಡಿದ್ರೆ 60 ಅವರ್ಸ್ 40 ಅವರ್ಸ್ 20 ಅವರ್ಸ್ ಮಾಡಿದರೆ ಅದ ವೇರಿಯಬಲ್ ಓವರ್ ಹೆಡ್ ಇಲ್ಲಿ 12 ರುಪೀಸ್ ಇಲ್ಲಿ 20 ರುಪೀಸ್ ಇಲ್ಲಿ 30 ರುಪೀಸ್ ಕೊಡ್ತೀವಿ ಅಂತ ಅಲ್ಲಿಗೆ 12 ಆರ 72 ಅಲ್ವಾ 720 ರುಪೀಸ್ 800 ರುಪೀಸ್ ದಿಸ್ ಇಸ್ 600 ರುಪೀಸ್ 2120 ರುಪೀಸ್ ಬರುತ್ತೆ ಕರೆಕ್ಟಾ ಯಾರು ಕ್ಯಾಲ್ಕುಲೇಟರ್ ತಂಟೆಗೆ ಹೋಗ್ತಾ ಇಲ್ಲ ಸರ್ವೆ ಸಾಯ್ತಾ ಇದಾರೆ ಸಾಕು ನಾವು ಏನಕ್ಕೆ ಸಾಯೋಣ ಅಂತ ಹೌದಾ ಸೊ 14734 ಇದನ್ನ ಏನಂತ ಹೇಳೋಣ ಏನು ಅನ್ಬೇಡಿ ಓಕೆನಾ ಇದಕ್ಕೆ ಫಿಕ್ಸ್ಡ್ ಓವರ್ಹೆಡ್ ಹಾಕ್ ಮಾಡ್ಬಿಡಿ
ಬೇಕಾದ್ರೆ ವರ್ಕ್ಸ್ ಕಾಸ್ಟ್ ಅಂತ ಕರೀರಿ ಓಕೆನಾ ಗಂಟೆ ಹೋಗಲ್ಲ ವರ್ಕ್ಸ್ ಕಾಸ್ಟ್ ಅಂತ ಕರೆಯೋಣ ಫಿಕ್ಸ್ಡ್ ಓವರ್ ಹೆಡ್ ನೋಡಿ ಅವನೇ ಹೇಳಿದಾನೆ 40,000 ರೂಪಾಯಿ ಖರ್ಚಾಗಿದೆಯಂತೆ ಎಷ್ಟವರೆಗೆ 2,000 ಅವರಿಗೆ ನಾವು ಮಾಡಿರೋದು ಬರೀ 120 ಗಂಟೆ ಕೆಲಸ ಅಷ್ಟೇ ಕರೆಕ್ಟಾ ಸೊ ಅದಕ್ಕೆ 2,400 ರೂಪಾಯಿ ಬರುತ್ತಾ 2,400 ಬರುತ್ತೆ ಆವಾಗ 17,134 ರೂಪೀಸ್ ಬರುತ್ತೆ ಇದನ್ನ ಏನಂತ ಹೇಳೋಣ ಟೋಟಲ್ ಕಾಸ್ಟ್ ಅಂತ ಹೇಳೋಣ ಇದಕ್ಕೆ ಪ್ರಾಫಿಟ್ ಆಡ್ ಮಾಡಬೇಕು ಕರೆಕ್ಟಾ ಆದ್ರೆ ಪ್ರಾಫಿಟ್ ಕಾಸ್ಟ್ ಮೇಲೆ ಕೊಟ್ಟಿಲ್ಲ ಏನಂತ ಹೇಳ್ತಿದ್ದಾನೆ ಸೇಲ್ಸ್ ಮೇಲೆ ಅಂತ ಹೇಳ್ತೀವಿ ನಮ್ಗೆ ಸೇಲ್ಸ್ ಎಷ್ಟು ಅಂತಾನೆ ಗೊತ್ತಿಲ್ಲ ಸೇಲ್ಸ್ 100 ರೂಪಾಯಿ ಇದ್ದಾಗ ಪ್ರಾಫಿಟ್ ಎಷ್ಟಂತೆ ಇದೆಷ್ಟಂತೆ ಸೊ ಹಾಗಾದ್ರೆ 17,134 ಫಾರ್ 75 ವಾಟ್ ಈಸ್ ಫಾರ್ 25 ಅಪ್ಪ 5,000 ಬರೋದಪ್ಪ ಬರುತ್ತಾ 5,711 ಅಲ್ಲಿಗೆ ಎಷ್ಟು ಬರುತ್ತಪ್ಪ ಸೇಲ್ಸ್ 22,845 ಬರುತ್ತೆ ಇಷ್ಟಕ್ಕೆ 6 ಮಾರ್ಕ್ಸ್ ಏನು ಚೇಂಜ್ ಇಲ್ಲ ಅಲ್ವಾ ಚೇಂಜ್ ಇಲ್ಲ ಇದು 17 ಅಲ್ಲಿ ಕೇಳಿರುವಂತ ಕ್ವಶ್ಚನ್